ಸಮಸ್ತ ವೀಕ್ಷಕರಿಗೂ ಶರನ್ನವರಾತ್ರಿ ಮಹೋತ್ಸವದ ಶುಭಾಶಯಗಳು. ಇದೀಗ ನಾಡಹಬ್ಬ ದಸರಾದ ಸಂಭ್ರಮ, ಹೀಗಾಗಿ ಎಲ್ಲೆಡೆ ಸಂತಸ ಮನೆ ಮಾಡಿದೆ. ಅನೇಕ ಧಾರ್ಮಿಕ ವಿಧಿ ವಿಧಾನಗಳನ್ನು ಅನುಸರಿಸಿ ಆಚರಿಸುವ ಈ ನವರಾತ್ರಿ ಎಂದಾಕ್ಷಣ ತಟ್ಟನೆ ನೆನಪಿಗೆ ಬರೋದು ಹುಲಿ ಕುಣಿತ. ಅದರಲ್ಲೂ ಕರಾವಳಿಯ ಹುಲಿ ಕುಣಿತಕ್ಕೆ ವಿಶೇಷ ಮರ್ಯಾದೆ ಇದೆ. ಕಡಲ ತಡಿ ಮಂಗಳೂರಿನ ಜನಪದ ಸೊಗಡನ್ನ ದೈವ ಭಕ್ತಿಯೊಂದಿಗೆ ನಡೆಸಿಕೊಂಡು ಬರುವ ಅತ್ಯದ್ಭುತ ಕಲೆಯನ್ನ ನಿಮ್ಮ ಮುಂದೆ ಬಿತ್ತರಿಸುವ ಪಿಲಿಗೊಬ್ಬು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್. ಕಲೆ ಸಂಸ್ಕೃತಿಗೆ ಹೆಸರಾದ ಊರು ನಮ್ಮ ಮಂಗಳೂರು. ಶ್ರೀಮಂತಿಕೆಯ ಜನಪದ ಕಲೆಯನ್ನ ಹೊಂದಿರುವ ಕರಾವಳಿಯ ಕಡಲ ತಡಿಯಲ್ಲಿ ಇದೀಗ ಮಂಗಳೂರು ದಸರಾ ಸಂಭ್ರಮ. ಮಾರ್ನಿಮಿ ಎನ್ನುವ ಹೆಸರಿನಿಂದಲೇ ಕರೆಯಲ್ಪಡುವಂತಹ ನವರಾತ್ರಿಗೆ ಹುಲಿವೇಷಧಾರಿಗಳು ಹೆಜ್ಜೆ ಹಾಕ್ತಾರೆ. ಬೇರೆಲ್ಲ ಹುಲಿವೇಷಕ್ಕೆ ಹೋಲಿಸುವಾಗ ಕರಾವಳಿಯ ಹುಲಿ ಕುಣಿತಕ್ಕೆ ವಿಶೇಷ ಮರ್ಯಾದೆ ಇದೆ. ಜೊತೆಗೆ ದೈವಿಕವಾದಂತಹ ನಂಬಿಕೆ ಕೂಡ ಬಲವಾಗಿದೆ. ಹಾಗಿದ್ರೆ ಬನ್ನಿ, ನಮ್ಮ ಹುಲಿವೇಷವನ್ನ ಯಾಕೆ ಮಾಡ್ತಾರೆ, ಇದರ ಹಿಂದಿರುವಂತಹ ಮಹತ್ವ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಕಡಲ ತಡಿ ಮಂಗಳೂರಿನಲ್ಲಿ ಇದೀಗ ನವರಾತ್ರಿಯ ಸಂಭ್ರಮ. ಮಾರ್ನಿಮಿ ಎಂದು ಕರೆಯಲ್ಪಡುವ ಶರನ್ನವರಾತ್ರಿ ಹಬ್ಬ ಬಂತೆಂದ್ರೆ ಸಾಕು, ಇಡೀ ಊರುಗಳಲ್ಲಿ ಸದ್ದು ಗದ್ದಲ ಏಳತೊಡಗುತ್ತದೆ. ಡೊಳ್ಳು ಬಡಿಯುತ್ತಾರೆ, ಮತ್ತೆಲ್ಲೋ ಬ್ಯಾಂಡ್ ಬಜಾಯಿಸ್ತಾರೆ. ಓ, ಮಾರ್ನಿಮಿ ವೇಷ ಬಂತು ಎಂದು ಜನರೆಲ್ಲ ತಲೆ ಎತ್ತಿ ನೋಡತೊಡಗುತ್ತಾರೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಹಬ್ಬದ ಸಡಗರವನ್ನ ಮನ ಮನೆಗೂ ತುಂಬಿಸುವ ಕೆಲಸವನ್ನ ಮಾಡುವುದು ಇದೇ ಮಾರ್ನಿಮಿ ವೇಷಗಳು. ವೇಷಗಳ ಆಗಮನದಿಂದ ಸಂಭ್ರಮ ಇಮ್ಮಡಿಯಾಗ್ತದೆ. ಅದರಲ್ಲೂ ಹುಲಿವೇಷದ ಕುಣಿತದಿಂದ ನವರಾತ್ರಿಗೆ ಅಪೂರ್ವವಾದ ಕಲೆಯಿದೆ. ಆದಿಶಕ್ತಿ ದುಷ್ಟ ಸಂಹಾರ ಮಾಡಿದ ಪ್ರತೀಕವಾಗಿ ಅದೆಷ್ಟೋ ವರುಷಗಳ ಹಿಂದಿನಿಂದ ಆಚರಣೆಯಲ್ಲಿರುವ ಈ ಹುಲಿ ಕುಣಿತದ ಹಿಂದೆ ದೈವಿಕ ಶಕ್ತಿಯಿದೆ. ನಾಡಿನ ಜನಪದ ಕಲೆಗಳಲ್ಲಿ ಒಂದಾದ ಈ ಹುಲಿವೇಷವನ್ನ ಆಡು ಭಾಷೆಯಲ್ಲಿ ಪಿಲಿಯೆಸ್ಸ ಎಂದು ಹೇಳುತ್ತಾರೆ. ನವರಾತ್ರಿಯ ಶುಭ ದಿನ ಆರಂಭವಾಗ್ತಾ ಇದ್ದಂತೆ ಎಲ್ಲೆಡೆ ತಮಟೆ ಸದ್ದಿನ ಅನುರಣನ ಆರಂಭವಾಗ್ತದೆ. ಮಂಗಳೂರಿನಲ್ಲಿ ಸುಮಾರು 50 ಮಿಕ್ಕಿ ಹುಲಿವೇಷದ ತಂಡಗಳಿದ್ದು ಪ್ರತಿಯೊಂದು ತಂಡಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ತಮ್ಮ ವಿಶಿಷ್ಟ ಶೈಲಿಯ ನೃತ್ಯಗಳಿಂದ ಮೈ ಕೈಗೆ ಬಣ್ಣ ಹಚ್ಚಿ ನಿಜವಾಗಿಯೂ ಹುಲಿಗಳಂತೆ ಕಾಣುವ ಈ ಹುಲಿವೇಷಧಾರಿಗಳು ವಿಶಿಷ್ಟ ಶೈಲಿಯ ನೃತ್ಯಗಳಿಂದ ಜನರನ್ನ ಆಕರ್ಷಿಸುತ್ತಾರೆ. 10-15 ಹುಲಿಗಳಿರುವ ಹುಲಿವೇಷದ ತಂಡ, ಒಂದು ಕರಡಿ, ಅದನ್ನ ಕುಣಿಸುವ ಮತ್ತಿಬ್ಬರು, ಯಕ್ಷಗಾನದ ವೇಷಗಳು, ಹೀಗೆ ಬಗೆ ಬಗೆಯ ವೇಷಗಳು, ಹಲವು ಧ್ವನಿಗಳು ಕಡಲ ತಡಿ ಮಂಗಳೂರಿನಲ್ಲಿ ನವರಾತ್ರಿಯ ಸಮಯದಲ್ಲಿ ತೆರೆದುಕೊಳ್ಳುತ್ತದೆ. ಎಲ್ಲಾ ವಿಶೇಷಗಳಲ್ಲಿ ವಿಶೇಷ ಮರ್ಯಾದೆ ಗೌರವ ಇರೋದು ಹುಲಿ ಕುಣಿತಕ್ಕೆ.
ದೇವರ ಸನ್ನಿಧಾನದಿಂದ ಆರಂಭವಾಗ್ತದೆ ಹುಲಿ ಕುಣಿತ. ಹೌದು, ಈ ವೇಷಗಳ ಮೊದಲ ಕುಣಿತ ಆರಂಭವಾಗುವುದು ದೇವಸ್ಥಾನದಿಂದ. ವೇಷ ಹಾಕಿ ಮೊದಲು ದೇವರ ಮುಂದೆ ಕುಣಿದ ಬಳಿಕ ಪೇಟೆ ಬೀದಿಗಳಿಗೆ ಮನೆ ಮನೆಗಳಿಗೆ ತೆರಳುತ್ತಾರೆ. 10 ದಿನಗಳ ಕುಣಿತದ ಕೊನೆಯಲ್ಲಿ ವೇಷ ಕಳಚುವ ಮುನ್ನ ಕೊನೆಯ ಕುಣಿತವೂ ದೇವರ ಮುಂದೆಯೇ ನಡೆಯುತ್ತದೆ. ಕುಣಿತ ಮೆಚ್ಚಿ ಜನರು ಕೊಟ್ಟ ಹಣದಲ್ಲಿ ಸ್ವಲ್ಪ ಭಾಗವನ್ನ ದೇವರಿಗೆ ಕಾಣಿಕೆ ಹಾಕಿ ಉಳಿದದ್ದನ್ನ ತಮಗಾಗಿ ಬಳಸ್ತಾರೆ. ಹೀಗೆ ಪ್ರತಿ ಕುಣಿತದ ಹಿಂದೆ ದೈವಿ ಸಮರ್ಪಣೆಯ ನಂಬಿಕೆ ಕೂಡ ಇದೆ. ಇನ್ನು ಈ ಹುಲಿವೇಷವನ್ನ ಯಾರು ಬೇಕಾದ್ರೂ ಹಾಕುವಂತಿಲ್ಲ. ಜಾನಪದ ಕಲೆಯನ್ನ ಬಿಂಬಿಸುವ ಹುಲಿವೇಷಕ್ಕೆ ಅಲ್ಪ ಸ್ವಲ್ಪವಾದ್ರೂ ಜ್ಞಾನದ ಅವಶ್ಯಕತೆಯಿದೆ. ಹುಲಿವೇಷದಾರರಿಗೆ ಹೆಜ್ಜೆಗಾರಿಕೆಯ ಪರಿಚಯವೂ ಬೇಕು. ಇಲ್ಲದೆ ಹೋದ್ರೆ ಹುಲಿ ಕುಣಿತಕ್ಕೆ ಮೆರುಗು ಬರಲು ಸಾಧ್ಯವಿಲ್ಲ. ಹುಲಿವೇಷದಲ್ಲಿ ಪ್ರಧಾನ ಪಾತ್ರವಿರುವುದು ತಮಟೆ, ಡೋಲು ಮತ್ತು ವಾದ್ಯಗಳಿಗೆ. ತಮಟೆಯ ಸದ್ದನ್ನ ಕೇಳಿದ ಕ್ಷಣ ಒಮ್ಮೆ ಎಲ್ಲರ ಕಿವಿ ನೆಟ್ಟಗಾಗ್ತದೆ. ತಮಟೆಯ ಅಬ್ಬರದಿಂದ ಹುಲಿವೇಷಕ್ಕೆ ಹೆಚ್ಚಿನ ಗತ್ತು ಬರ್ತದೆ. ವಾದ್ಯ ಡೋಲಿನ ಬೇರೆ ಬೇರೆ ನಾದಗಳಿಗೆ ಹುಲಿವೇಷಧಾರಿಗಳು ವಿವಿಧ ಭಂಗಿಗಳಲ್ಲಿ ಹೆಜ್ಜೆ ಹಾಕ್ತಾರೆ. ಈ ಆಕರ್ಷಕವಾದ ಹುಲಿವೇಷದ ಸೊಬಗನ್ನ ಕಣ್ತುಂಬಿಕೊಳ್ಳಲೆಂದೇ ಕರಾವಳಿಗರು ನವರಾತ್ರಿಯ ಶುಭ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಹುಲಿವೇಷದ ಕುಣಿತದ ರೀತಿಗೆ ಎಂಥವರಾದ್ರೂ ಒಮ್ಮೆ ಇಲ್ಲಿ ತಲೆದೂಗಲೇಬೇಕು. ನವರಾತ್ರಿ ಮಹಾನವಮಿಯ ಶುಭ ದಿನ ಹಾಕುವ ಈ ಹುಲಿವೇಷಕ್ಕೆ ಅವರದ್ದೇ ಆದ ಆಚಾರ ವಿಚಾರಗಳಿವೆ. ಮಹಿಷಾಸುರ ಎನ್ನುವ ರಾಕ್ಷಸನ ವಧೆಗಾಗಿ ಆದಿಶಕ್ತಿ ಮುಂದಾಗ್ತಾಳೆ. ಆಗ ದೇವಾದಿ ದೇವತೆಗಳು ಹುಲಿ ಸಿಂಹಗಳ ರೂಪ ತಾಳಿ ಆದಿಶಕ್ತಿಯೊಂದಿಗೆ ಯುದ್ಧಕ್ಕೆಳೆಯುತ್ತಾರೆ. ಈ ವಿಜಯೋತ್ಸವದ ಪ್ರತೀಕವಾಗಿ ಹುಲಿವೇಷದ ಆಚರಣೆ ರೂಢಿಗೆ ಬಂತು. ಇನ್ನು ಕರಾವಳಿಯಲ್ಲಿ ಈ ಹುಲಿವೇಷ ಅದ್ಭುತವಾಗಿ ಮೂಡಿಬರಲು ಕಾರಣ ಹುಲಿವೇಷಧಾರಿಗಳಿಗಿರುವ ಭಕ್ತಿ ಮತ್ತು ಶ್ರದ್ಧೆ. ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಶತಮಾನಗಳ ಹಿಂದೆ ಆರಂಭವಾದ ಈ ಹುಲಿವೇಷದಲ್ಲಿ ಇವತ್ತಿನ ದಿನಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿವೆ. ಆದರೆ ಆಧುನಿಕತೆಯ ಜೊತೆಗೆ ಸಂಪ್ರದಾಯವನ್ನ ಅನೇಕ ಹುಲಿವೇಷ ತಂಡಗಳು ಇಂದಿಗೂ ಪಾಲನೆ ಮಾಡ್ತಾ ಇರೋದು ಸಂತಸದ ಸಂಗತಿ. ಲಯಬದ್ಧ ಹುಲಿ ಕುಣಿತ.
ದಕ್ಷಿಣ ಕನ್ನಡದಲ್ಲಿ ಬಲು ಖ್ಯಾತವಾದ ಹುಲಿ ಕುಣಿತವನ್ನ ನೋಡುವುದೇ ಒಂದು ಸೊಗಸು. ಒಂದು ತಂಡದಲ್ಲಿ 10-15 ಹುಲಿಗಳಾದ್ರೂ ಇರುತ್ತವೆ. ಜೊತೆಗೆ ಹುಲಿಗಳನ್ನ ಬೇಟೆಯಾಡುವ ಒಬ್ಬಾತ ಕೋವಿಯನ್ನ ಹಿಡಿದಿರುತ್ತಾನೆ. ಹುಲಿವೇಷ ತೊಟ್ಟವರು ತಾಸೆ ಡೊಳ್ಳಿನ ಪೆಟ್ಟಿಗೆ ಲಯಬದ್ಧವಾಗಿ ಕುಣಿಯುವಾಗ ಕಣ್ಣಿಗೆ ಇಕ್ಕದೆ ನೋಡುವಷ್ಟು ಸೆಳೆಯುತ್ತದೆ ಈ ನೃತ್ಯ. ಹುಲಿಯಂತೆಯೇ ಪಟ್ಟೆ ಪಟ್ಟೆ ಬಣ್ಣ ಬಳಿದುಕೊಂಡ ಈ ವೇಷಧಾರಿಗಳಿಗೆ ಹುಲಿಯ ದೇಹ ಭಾಷೆ ಆಂಗಿಕ ಅಭಿನಯವೂ ಕರಗತ. ಹುಲಿ ಕುಣಿತದಂತೆಯೇ ಕರಡಿ ವೇಷ ಕೂಡ ಬರ್ತದೆ. ಇದರಲ್ಲಿಯೂ ಬೇಟೆಯಾಡುವವನು ವಾದ್ಯದವರ ತಂಡ ಇರ್ತದೆ. ಇದಲ್ಲದೆ ವಿವಿಧ ಯಕ್ಷಗಾನ ವೇಷಗಳು ಬೀದಿಯಲ್ಲೆಲ್ಲ ಸಾಕ್ತದೆ. ಮೊದಲೆಲ್ಲ ಮನೆ ಮನೆಗೂ ಬರ್ತಾಗಿದ್ದ ಹುಲಿವೇಷ ಕರಡಿ ಮೊದಲಾದ ವೇಷಗಳು ಈಗ ಪೇಟೆ ಬೀದಿಗಳತ್ತವೂ ಕಾಲಿಟ್ಟಿದೆ. ಕರಾವಳಿಯ ಹುಲಿವೇಷದ ಸೊಬಗು ಅತ್ಯದ್ಭುತ. ಅಜಾನಪದ ಕಲೆ ಸಂಸ್ಕೃತಿ ಸಂಪ್ರದಾಯವನ್ನ ಪ್ರೋತ್ಸಾಹಿಸುವ ಹುಲಿವೇಷ ನವರಾತ್ರಿಯ ಸಮಯದಲ್ಲಿ ರಂಗು ಮೂಡಿಸುತ್ತದೆ. ಹುಲಿ ಕುಣಿತ ಬರೀ ಮನೋರಂಜನೆಗೆ ಸೀಮಿತವಾಗಿರದೆ ದೈವಿ ಶಕ್ತಿಯನ್ನ ಹೊಂದಿರುವ ಹೆಮ್ಮೆಯ ಕಲೆಯಾಗಿದೆ. ನವರಾತ್ರಿ ಸಮಯದಲ್ಲಿ ಅಬ್ಬರದ ಕುಣಿತದೊಂದಿಗೆ ಮೋಡಿ ಮಾಡುವ ಹುಲಿವೇಷ ಕರಾವಳಿಯಲ್ಲಿ ಅದರದ್ದೆಯಾದ ಪ್ರತಿಷ್ಠೆಯನ್ನ ಪಡೆದುಕೊಂಡಿದೆ. ಬೇರೆ ಬೇರೆ ರೀತಿಯ ಕುಣಿತದ ಮೂಲಕ ಮೋಡಿ ಮಾಡುವ ಈ ಹುಲಿಗಳ ಹೆಜ್ಜೆಗಾರಿಕೆಯಲ್ಲೂ ಕೂಡ ಒಂದು ಗತ್ತಿದೆ. ಹಾಗಂತ ಈ ಹುಲಿವೇಷವನ್ನ ಯಾರು ಬೇಕಾದರೂ ಹಾಕುವಂತಿಲ್ಲ. ದೈವಿ ಶಕ್ತಿಯನ್ನ ಹೊಂದಿರುವ ಈ ಹುಲಿ ಕುಣಿತಕ್ಕೆ ಅದರದ್ದೇ ಆದ ಸಂಪ್ರದಾಯಗಳಿವೆ, ವಿಧಿ ವಿಧಾನಗಳಿವೆ. ಬನ್ನಿ ಹಾಗಿದ್ರೆ ಹುಲಿವೇಷ ಹಾಕುವ ಹುಲಿವೇಷಧಾರಿಗಳು ಅದೇನು ವಿಧಾನವನ್ನ ಪಾಲಿಸ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಹುಲಿವೇಷದಲ್ಲಿದೆ ಊದು ಹಾಕುವ ಸಂಪ್ರದಾಯ. ಊದು ಹಾಕುವುದು, ಹೌದು, ಇದು ಹುಲಿವೇಷದಲ್ಲಿರುವ ಪ್ರಮುಖ ಸಂಪ್ರದಾಯ. ಶರನ್ನವರಾತ್ರಿಯ ಸಮಯದಲ್ಲಿ ಆದಿಶಕ್ತಿಗೆ ನಮಸ್ಕರಿಸಿ ಬೀದಿಗಿಳಿಯುವ ಹುಲಿವೇಷಧಾರಿಗಳು ಅನೇಕ ವಿಧಿ ವಿಧಾನಗಳನ್ನ ಪಾಲಿಸ್ತಾರೆ. ಹುಲಿವೇಷ ಧರಿಸುವ ಹುಲಿವೇಷಧಾರಿಗಳು ನವರಾತ್ರಿಯ ಮೊದಲ ದಿನ ತೆಂಗಿನಕಾಯಿ, ಅಕ್ಕಿ, ಬಾಳೆಹಣ್ಣನ್ನ ಇಟ್ಟು ಆ ಗಣಪತಿಯನ್ನ ನೆನೆದು ಸಂಕಲ್ಪವನ್ನ ಮಾಡ್ತಾರೆ. ಅಂದು ತಾಸೆಯವರಿಂದ ಕುಣಿತದ ಅಭ್ಯಾಸ ನಡೆಸ್ತಾರೆ. ಮಕ್ಕಳಾದ್ರೆ ನುರಿತ ಹುಲಿವೇಷಧಾರಿಗಳ ಬಳಿ ಒಂದೆರಡು ವಾರ ಹುಲಿ ಕುಣಿತ ಕಲಿಯುತ್ತಾರೆ. ಮುಖ್ಯವಾಗಿ ಈ ಹುಲಿವೇಷ ಹಾಕುವವರು ಮಾಂಸಾಹಾರ ಮದ್ಯವನ್ನ ಸೇವಿಸುವಂತಿಲ್ಲ. ಎಲ್ಲ ಸಂಪ್ರದಾಯಕ್ಕೆ ಕರಾವಳಿ ಭಾಗದಲ್ಲಿ ಊದು ಹಾಕುವುದು ಎನ್ನುವ ಹೆಸರಿದೆ. ಹುಲಿವೇಷದ ಕಟ್ಟುನಿಟ್ಟಿನ ಸಂಪ್ರದಾಯವನ್ನ ಎಲ್ಲರೂ ಪಾಲಿಸ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಈಗಲೂ ಅನೇಕ ತಂಡಗಳು ಭಕ್ತಿ ಶ್ರದ್ಧೆಯಿಂದ ಈ ವಿಧಿ ವಿಧಾನವನ್ನ ಅನುಸರಿಸ್ತಾರೆ. ಇದಕ್ಕೆ ಸಾಕ್ಷಿ ಕರಾವಳಿಯ ಹುಲಿವೇಷ ಎಲ್ಲೆಡೆ ಪ್ರಸಿದ್ಧಿಯನ್ನ ಪಡಿತಾ ಇರೋದು. ಸಂತಸದ ಈ ಶುಭಗಳಿಗೆ ನಂಕಾವೆ ಕೊರಿಯರಿಗೆ, ಉಲ್ಲಾಸದ ಈ ಮೆರವಣಿಗೆ ಊರರು ಬೇಕನತರಿಗೆ, ನಮ್ಮ ಊರೇ ಸಿಂಗಾರ ಹಾಂಡೆ ಈ ಭೂಮಿಡ ಬಂಗಾರ ಪುಳೆಂಗೆ, ನನಲಾಗ ಪಾಡದೆ ನಲಿಪುನ ಸಮಯ ದಾಸದ ಪೆಟ್ಟರೆ ಊರುದ ಪಿಲಿಕುಲು ನಲಿಪುನ ಕುರುತುಯಾನ ಆಸೆದ ಕನ್ನಡ ಊರುದ ಕೊಣ್ಣಲು ಪಿಲಿಪುನ ಮರಳತುಯಾನ. ಹುಲಿವೇಷ ಬಣ್ಣದ ಮೂಲಕ ಗಮನವನ್ನ ಸೆಳೆಯುತ್ತದೆ. 10-12 ಮಂದಿಯ ತಂಡಕ್ಕೆ ಬಣ್ಣ ಹಚ್ಚಬೇಕೆಂದ್ರೆ ಇಡೀ ರಾತ್ರಿಯ ಕೆಲಸವಿರುತ್ತದೆ.
ಒಬ್ಬ ವೇಷಧಾರಿಗೆ ಬಣ್ಣ ಬಳಿಯಲು ಕನಿಷ್ಠ 3 ತಾಸುಗಳಾದರೂ ಸಮಯ ಬೇಕಾಗ್ತದೆ. ಹುಲಿವೇಷಕ್ಕೆ ಬಣ್ಣ ಹಾಕುವುದೆಂದ್ರೆ ಅಷ್ಟು ಸುಲಭದ ಕೆಲಸವಲ್ಲ. ಹುಲಿವೇಷವು ತನ್ನ ಕುಣಿತದ ತಾಕತ್ತು ಗತ್ತಿನಿಂದ ನೋಡುಗರನ್ನ ಮೋಡಿ ಮಾಡ್ತದೆ. ಅಬ್ಬರದ ಕುಣಿತದ ಗತ್ತಿನಿಂದ ರಂಗು ಮೂಡಿಸ್ತದೆ. ಯಾಕಂದ್ರೆ ಈ ಕುಣಿತದ ಹೆಜ್ಜೆಗಾರಿಕೆಯೇ ಅಂತಹುದು. ಹುಲಿವೇಷಧಾರಿಗಳು ಮೇಲಿಂದ ಮೇಲೆ ಅಬ್ಬರದ ಡೋಲಿನ ಸದ್ದಿಗೆ ಗಿರಕಿ ಹೊಡೆಯುತ್ತಾ ಹುಲಿಯಂತೆ ನಟನೆ ಮಾಡುತ್ತಾ ಜನರನ್ನ ರಂಜಿಸ್ತಾರೆ. ತಾಯಿ ಹುಲಿಮರಿಗಳಿಗೆ ಬೇಟೆ ಕಲಿಸೋದು, ಮರಿಹುಲಿಗಳಿಗೆ ಹಾಲುಣಿಸೋದು, ಮರಿಹುಲಿಗಳ ಜೊತೆಗೆ ಹುಲಿಗಳ ಕಾದಾಟ ಇವೆಲ್ಲವುಗಳನ್ನ ಕುಣಿತದ ಮೂಲಕವೇ ಪ್ರದರ್ಶಿಸ್ತಾರೆ. ವಾದ್ಯಗಳ ಬಡಿತ ಹೆಚ್ಚಾದಂತೆ ಕುಣಿತದ ರೀತಿಯೂ ತೀವ್ರವಾಗ್ತದೆ. ಕುಣಿತವನ್ನ ಹೆಜ್ಜೆ ಆಧರಿಸಿ 1 ಪೌಲ 2 ಪೌಲ 8 ಪೌಲ ಕುಣಿತ ಅಂತ ವಿಂಗಡಿಸ್ತಾರೆ. ಕುಳಿತೇ ಕುಣಿಯುವ ಹಾಗೂ ನಿಂತು ಕುಣಿಯುವ ಆಟಗಳಲ್ಲಿ 20 ವರಸೆಗಳಿವೆ. ಕರಾವಳಿಯಲ್ಲಿ ಸುಮಾರು 50 ಮಿಕ್ಕಿ ಹುಲಿ ವೇಷದ ತಂಡಗಳಿದ್ದು ಒಂದರಿಂದ ಒಂದು ಭಿನ್ನವಾಗಿದೆ. ಕರಾವಳಿಯ ಹುಲಿವೇಷದ ತಂಡಗಳಿಗೆ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಸಾಮಾನ್ಯವಾಗಿ ಮುಂಜಾನೆ ಮತ್ತು ಮುತ್ಸಂಜೆ ಹೊತ್ತಿನಲ್ಲಿ ಕುಣಿತವನ್ನ ಪ್ರದರ್ಶನ ಮಾಡ್ತಾರೆ. ಬೇರೆ ಬೇರೆ ಜಾತಿ ಧರ್ಮದ ಕಲಾವಿದರು ಹುಲಿವೇಷದಲ್ಲಿ ಪಾಲ್ಗೊಳ್ಳುವುದು ಕರಾವಳಿಯ ಜಾನಪದ ಕಲೆಯ ವಿಶೇಷತೆ. ಒಟ್ಟಿನಲ್ಲಿ ನವರಾತ್ರಿಯ ಪ್ರತೀಕವಾಗಿರುವ ಈ ಹುಲಿಗಳು ಕೇವಲ ತುಳುನಾಡಿನ ಸಂಸ್ಕೃತಿ ಮಾತ್ರವಾಗಿರದೆ ಭಾರತೀಯ ಸಂಸ್ಕೃತಿಯಲ್ಲೂ ಒಂದಾಗಿದೆ. ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಿಡ ಊರುದ ಪೊಣ್ಣಲು ತಿಲಿಪುನ ಮರ್ಲು ತುಯಾನ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನದ ಕಣ್ಣಿಡ ಊರುದ ಪೊಣ್ಣಲು ತಿಲಿಪುನ ಮರ್ಲು ತುಯಾನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತಿಲಿಪುನ ಮರ್ಲು ತುಯಾನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊಲ್ಲು ತುಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತಿಲಿಪುನ ಮರ್ಲು ತುಯಾನ
ಕರ್ನಾಟಕದಲ್ಲಿ ಶ್ರದ್ಧೆಯಿಂದ ಆಚರಿಸುವ ನವರಾತ್ರಿಯ ಪ್ರತೀಕದ ಹುಲಿವೇಷ ನಾಡಿನಲ್ಲಿ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡೆಯಲಿ ಎನ್ನುತ್ತಾ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.